ಸರ್ವದೈ ನಮಃ. ಸಮಸ್ತ ವಿಸ್ತಾರ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಬಾಲಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮುಖವಾಗಿ ಈ ವಾರ ಒಂದು ವಿಶೇಷ. ಏನು ವಿಶೇಷ ಅಂದರೆ ಆ ಮಹಾಲಕ್ಷ್ಮಿಯ ಆರಾಧನೆ, ಅಂದರೆ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬದ ಎಲ್ಲರ ಮನೆಯು ಹಾಗೂ ಮನಸ್ಸು ಬೆಳಕನ್ನು ಚೆಲ್ಲಲಿ, ಎಲ್ಲರೂ ಲವಲವಿಕೆಯಿಂದಿರಲಿ, ಎಲ್ಲರೂ ಸಮಾಧಾನವಾಗಿ ಒಂದು ರೀತಿಯಾದಂಥ ಸಮಾನ ಮನಸ್ಕರರಾಗಿ ಜೀವಿಸಲಿ ಅಂತ ಆ ಪರಮಾತ್ಮನಲ್ಲಿ ಬೇಡ್ಕೊತೀನಿ. ಜೊತೆಗೆ ಎಲ್ಲರ ಒಂದು ಆರೋಗ್ಯದಲ್ಲೂ ಸಹ ವೃದ್ಧಿಯನ್ನು ಕಾಣಲಿ ಅಂತ ದೇವರಲ್ಲಿ ಪ್ರಾಮಾಣಿಕವಾಗಿ ಬೇಡ್ಕೊತಾ ವಾರ ಭವಿಷ್ಯ ಕಡೆ ಹೋಗೋಣ. ನೋಡಿ, ನಾವು ವಾರ ಭವಿಷ್ಯದಲ್ಲಿ ಪದೇ ಪದೇ ಹೇಳ್ತಾ ಇರ್ತೀವಿ, ಅಂದರೆ ಈ ಋತುಗಳಾಗಿರ್ಬೋದು, ಮಾಸಗಳಾಗಿರ್ಬೋದು, ಜೊತೆಯಲ್ಲಿ ತಿಥಿಗಳಾಗಿರ್ಬೋದು, ಇದೂ ಸಹ ವ್ಯತ್ಯಾಸಗಳು ಕಾಣಿಸ್ತಾ ಇರ್ತದೆ. ಆ ಕಾರಣದಿಂದ ನಾವು ಇದನ್ನ ಗೋಚಾರ ಫಲಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಹ ಹೇಳ್ತೀವಿ. ಶೋಭಕೃತ್ ನಾಮ ಸಮಸ್ತರ, ದಕ್ಷಿಣಾಯನ, ಶರದ್ ಋತು, ಆಶ್ವೀಜ ಮಾಸ, ಕೃಷ್ಣ ಪಕ್ಷ. ನೋಡಿ, ಈ ಆಶ್ವೀಜ ಮಾಸವಾದ ನಂತರ 14ನೇ ತಾರೀಕಿನಿಂದ ನಮಗೆ ಕಾರ್ತೀಕ ಮಾಸವು ಸಹ ಪ್ರಾರಂಭವಾಗುತ್ತೆ. ಅಂದರೆ ಚತುರ್ದಶಿ ನಂತರ ಅಮಾವಾಸ್ಯೆ, ಪ್ರಥಮ, ದ್ವಿತೀಯ, ತೃತೀಯ, ಚೌತಿ, ಪಂಚಮಿ. ಈಗ ನಾನು ಆ ಪ್ರಥಮ ಅಂತ ಹೇಳಿದ್ನಲ್ಲ, ಅದು ಕಾರ್ತೀಕ ಮಾಸಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆ ದಿನದಿಂದ ನಿಮಗೆ ಒಂದು ಶುಭ ದಿನಗಳನ್ನು ಕಾಣ್ಬೋದು. ಕಾರ್ತಿಕ್ ಮಾಸಕ್ಕೋಸ್ಕರ ಕಾಯ್ಕೊಂಡಿದ್ವಿ, ಮದುವೆ ವಿಚಾರಕ್ಕಾಗಿರ್ಬೋದು ಅಥವಾ ಒಂದು ಗೃಹಪ್ರವೇಶದ ವಿಚಾರ ಆಗಿರ್ಬೋದು, ನಾಮಕರಣ ವಿಚಾರ ಆಗಿರ್ಬೋದು. ಈ ಕಾರ್ತಿಕ್ ಮಾಸ ಅಂದರೆ ಏನೋ ಒಂದು ರೀತಿಯಾದಂತಹ ಲವಲವಿಕೆ, ಆ ಪರಮಾತ್ಮ ಈಶ್ವರನಿಗೂ ಸಹ ಸಾಕಷ್ಟು ಪ್ರಿಯವಾದಂತಹ ಮಾಸವಾಗಿರ್ತದೆ. ರಾಶಿ ಗೋಚಾರ ಫಲ ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ನಿರಾಳವಾದಂಥ ದಿನವನ್ನು ನೀವು ಈ ವಾರದಲ್ಲಿ ಕಾಣ್ಬೋದು. ಸಮಸ್ಯೆಗಳಿಂದ ದೂರವಾಗುವಂಥದ್ದು, ಸ್ನೇಹಿತರಿಂದ ನಿಮಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಯಾಕಂದರೆ ನೋಡಿ, ರಾಶ್ಯಾಧಿಪತಿಯಾದಂತಹ ಕೂಜ ಚಂದ್ರ ಹಾಗೂ ರವಿ ಇವರಿಬ್ಬರೂ ಸ್ನೇಹಿತರೇ ಆಗ್ತಾರೆ, ಅವರಿಂದ ಏನೋ ಒಂದು ರೀತಿಯಾದಂಥ ಸಪೋರ್ಟು. ಜೊತೆಗೆ ರಾಶಿಯಲ್ಲೂ ಗುರುಸ್ಥಿತನಾಗಿದ್ದಾನೆ, ಅದು ಏನೋ ಒಂದು ರೀತಿಯಾದಂಥ ಸಪೋರ್ಟ್ ಸಿಗುವಂಥ ವಾರ ಕಾಣ್ತೀರ. ಆದರೆ ಮುಂಗೋಪ ಬೇಡ, ಮುಂಗೋಪದಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರ್ತದೆ. ಅದು ಎಲ್ಲಿ ಅಂದಾಗ ಮನೆಯಲ್ಲಿ. ಆ ಕಾರಣದಿಂದ ಮನೆಯಲ್ಲಿ ಏನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚಿಸಿ ಮಾತನಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಚಲನೆ ಆದರೂ ಆ ಮುಟ್ಟೋ ಅಂಥ ಸ್ಥಳ ಸರಿಯಾಗಿರ್ತದೆ, ಅಂದರೆ ಸಕ್ಸಸ್ ರೇಟನ್ನು ಕಾಣ್ತೀರಾ. ಇನ್ನು ಮಕ್ಕಳ ವಿಚಾರದಲ್ಲಿ ಸಂತಸವನ್ನು ಕಾಣುವಂಥ ಸಾಧ್ಯತೆಗಳಿರ್ತದೆ. ದೂರ ಪ್ರಯಾಣದಿಂದ ಸ್ವಲ್ಪ ಸಮಾಧಾನವನ್ನು ಸಹ ನೀವು ಕಾಣುವಂಥ ಸಾಧ್ಯತೆಗಳಿರ್ತದೆ. ಮಾಡಬೇಕಾಗಿರುವಂತಹ ಪರಿಹಾರ ರೂಪಕವಾಗಿ ನೀವು ದುರ್ಗಾ ಪರಮೇಶ್ವರಿ ಜೊತೆಗೆ ಗುರುಗಳ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ ಹಾಗೂ ಗುರುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಪಂಚಮ ಸ್ಥಾನದಲ್ಲಿ ರಾಶ್ಯಾಧಿಪತಿ, ಪಂಚಮಂ ಅಂದರೆ ಪೂರಪುಣ್ಯಂ ಅಂತ ಹೇಳ್ತೀವಿ, ಪಂಚಮಂ ಪೂರಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಆ ಸ್ಥಾನದಲ್ಲಿ ರಾಶ್ಯಾಧಿಪತಿ ಸ್ಥಿತನಾದಾಗ ಯಾವುದೋ ಒಂದು ಅರಿಯರ್ಸ್ ಬರಬೇಕಾಗಿತ್ತು ಸ್ವಲ್ಪ ಬಂತು, ಅಥವಾ ಯಾವುದೋ ಒಂದು ಪಿತ್ರಾರ್ಜಿತ ಏನೋ ಒಂದು ಸ್ವಲ್ಪ ಬರಬೇಕಾಗಿತ್ತು, ಇವತ್ತೇನೋ ಸ್ವಲ್ಪ ನಡೀತಾ ಇದೆ, ಈ ವಾರದಲ್ಲಿ ಏನೋ ಸೆಟ್ಲ್ಮೆಂಟ್ ಆಗುತ್ತೆ, ಈ ರೀತಿಯಾದಂತಹ ಅಥವಾ ನನಗೆ ಯಾವುದೋ ಒಂದು ಹೊಸ ಕೆಲಸ ಸಿಗ್ತಾ ಇದೆ, ಅಪ್ಲಿಕೇಶನ್ ಹಾಕಿದ್ದೀನಿ, ಅದು ಹೊಸ ವಿಚಾರಕ್ಕೆ ನೀವು ಚಾಲನೆ ಕೊಡುವಂಥ ವಾರವಾಗಿರ್ತದೆ. ಜೊತೆಗೆ ದೈವ ದರ್ಶನ ಅಂತ ಹೇಳ್ತೀವಿ, ಯಾವುದೋ ದೇವಸ್ಥಾನಗಳು ಹೋಗಿದ್ವಿ ಈ ವಾರ ಎಲ್ಲ, ಭಾಳ ಖುಷಿಯಿಂದಿದ್ವಿ, ಏನೋ ಟೂರ್ ಹೋಗಿದ್ವಿ, ಈ ರೀತಿಯಾದಂಥ ಖುಷಿಕರವಾದಂತಹ ವಾರವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಒಂದು ವಿಚಾರವನ್ನು ಗಮನಹರಿಸಬೇಕು. ಏನಪ್ಪ ಪ್ರಮುಖವಾದಂತಹ ವಿಚಾರ ಅಂದರೆ, ಈ ಮಕ್ಕಳ ವಿಚಾರದಲ್ಲಿ ಗೊಂದಲ ಬೇಡ. ಅಂದರೆ ಮಕ್ಕಳು ಏನೋ ಸಣ್ಣ ಪುಟ್ಟ ಸಮಸ್ಯೆ ಮಾಡ್ತಾರೆ ಅಂದ್ಬಿಟ್ಟು ಅದನ್ನು ಮಾನಸಿಕವಾಗಿ ಚಿಂತೆಗೆ ಒಳಗಾಗಬೇಡಿ, ಫ್ರೀಯಾಗಿದ್ದುಬಿಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಷಷ್ಠಸ್ಥಾನದಲ್ಲಿ ತ್ರಿಗ್ರಹ ಕೂಟವಿರೋದ್ರಿಂದ ಆರೋಗ್ಯದಲ್ಲಿ ಏರಿಳಿತ ಕಾಣ್ಬೋದು, ಆದರೆ ಪ್ರಮುಖವಾಗಿ ಏನಿಲ್ಲ, ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು. ಎಲ್ರಿಗೂ ಏನೋ ಒಂದು ವಾರದಲ್ಲಿ, ಈಗಿನ ಒಂದು ಕಾಲಘಟ್ಟದಲ್ಲಿ ಒಂದು ವಾರದಲ್ಲಿ ಯಾರಾದರೂ ಒಂದು ಮನೆಯಲ್ಲಿ ಏನಾದರೂ ಒಂದು ಮಾತ್ರೆ ತೊಗೊಂಡೇ ತೊಗೊಂಡಿರ್ತಾರೆ. ಅದೇ ರೀತಿ ಈ ರೀತಿಯಾದಂಥ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಹೊರತುಪಡಿಸಿ ಎಲ್ಲ ವಿಚಾರದಲ್ಲೂ ನಿಮಗೆ ಯಶಸ್ಸು ಏಳಿಗೆ ಖಂಡಿತ ಕಟ್ಟಿಟ್ಟ ಬುತ್ತಿ.
ಮಾಡಬೇಕಾಗಿರುವಂತಹ ಪರಿಹಾರವೇನು ಅಂದರೆ ವಿಘ್ನೇಶ್ವರ ವಿನಾಯಕನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶುಕ್ರವಾರ ಹಾಗೂ ಶನಿವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವರು ನೋಡಿ ಷಷ್ಠ ಸ್ಥಾನದಲ್ಲಿ ರಾಶಿಯಾಧಿಪತಿ ಸ್ಥಿತನಾಗ್ತಾನೆ. ಷಷ್ಠ ಅಂದರೆ ತ್ರಿಕಾಸ್ಥಾನ ಅಂತ ಹೇಳ್ತೀವಿ. ಮೂರು ಕಷ್ಟಸ್ಥಾನಗಳಲ್ಲಿ ರಾಶ್ಯಾಧಿಪತಿ ಸ್ಥಿತನಾದಾಗ ಆರೋಗ್ಯದಲ್ಲಿ ವ್ಯತ್ಯಾಸ. ಷಷ್ಠ ಅಂದರೆ ರೋಗ ರಿಪು ರುಜುನ ಸ್ಥಾನ ಅಂತ ಹೇಳ್ತೀವಿ. ಏನಾದರೂ ಸಾಲವನ್ನು ಮಾಡಿದರೂ ಸಹ ಸ್ವಲ್ಪ ಯೋಚಿಸಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಸುಮ್ಮನೆ ಏನಂದ್ರೆ ಅದೇ ತಿಂದ್ಬಿಡೋದು ಅಥವಾ ಸುಮ್ಮನೆ ಎಲ್ಲೋ ತುಂಬ ಓಡಾಟ ಆಗೋದು, ಕೈಕಾಲು ನೋವಿಸ್ಕೊಳ್ಳೋವಂಥದ್ದು, ಈ ರೀತಿಯಾದಂಥ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತದೆ. ಈ ಕಾರಣದಿಂದ ನೀವು ಈ ಆರೋಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು. ಮಿಕ್ಕ ಸಣ್ಣ ಪುಟ್ಟ ವಿಚಾರಗಳು ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಾಗಲಿರ್ಬೋದು, ಸಮಾಧಾನವಾದಂತಹ ವಾರವನ್ನು ಖಂಡಿತ ನೀವು ಕಾಣ್ಬೋದು. ಅದರಲ್ಲಿ ಯಶಸ್ಸನ್ನು ಸಹ ನೀವು ನಿರೀಕ್ಷಿಸ್ಬೋದು. ಮಾಡಬೇಕಾಗಿರುವಂತಹ ಪರಿಹಾರ ಅಂದರೆ ಏನು ಅಂದರೆ, ನಾರಸಿಂಹನ ಸ್ಮರಣೆ ಮಾಡಿ ಅಥವಾ ಕಾಲಭೈರವನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಬುಧವಾರ ಹಾಗೂ ಸೋಮವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರು ಒಂದು ರೀತಿಯಾದಂಥ ಸಮಾಧಾನವಾದಂತಹ ವಾರವನ್ನು ಕಾಣ್ತೀರ. ಆದರೆ ಈ ಒಂದು ಹೇಳಬೇಕು ಅಂದರೆ ನಾಲ್ಕನೇ ಅಂದರೆ ಚತುರ್ಥ ಸ್ಥಾನದಲ್ಲಿ ಯಾವಾಗ ಈ ರವಿ ಕುಜ ಜೊತೆಗೆ ಚಂದ್ರ ಸ್ಥಿತರಾಗ್ತಾರೆ. ಚತುರ್ಥ ಅಂದರೆ ಏನು, ಸುಖಸ್ಥಾನ ಅಂತ ಹೇಳ್ತೀವಿ, ಮಾತೃಸ್ಥಾನ ಅಂತ ಹೇಳ್ತೀವಿ, ಅಂದರೆ ಒಂದು ವಾಹನ ಸ್ಥಾನ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ಆ ವಿಚಾರದಲ್ಲಿ ಅಂದರೆ ಮಾತೃ ವಿಚಾರದಲ್ಲಾಗಿರ್ಬೋದು ಅಥವಾ ಏನೋ ನಿದ್ರಾಹೀನತೆಯ ವಿಚಾರ ಅಂದರೆ ಯಾಕೋ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಅನ್ನೋ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಸಮಸ್ಯೆನ ಅನುಭವಿಸ್ತೀರ. ಸರಿ, ಹಾಗಂದ್ಬಿಟ್ಟು ಹಣಕಾಸಿನ ವಿಚಾರದಲ್ಲಿ ಹೇಗಿದೆ, ಸೂಪರಾಗಿದೆ. ಹಣಕಾಸಿನ ವಿಚಾರದಲ್ಲಿ ಏನಾಗುತ್ತೆ, ನಿಮ್ಮ ಸಹಪಾಠಿಗಳಾಗಿರ್ಬೋದು ಆ ಸಹೋದ್ಯೋಗಿಗಳಾಗಿರ್ಬೋದು ಅವರಿಂದ ನಿಮಗೇನೋ ಒಂದು ರೀತಿಯಾದಂತಹ ಸಹಾಯ ಆಗುತ್ತೆ, ಆ ಸಹಾಯದಿಂದ ನೀವು ಬೆಳಕನ್ನು ಕಾಣ್ತೀರ. ಜೊತೆಗೆ ಏನೋ ಒಂದು ಹೊಸ ಹೊಸ ವಿಚಾರದ ಬಗ್ಗೆ ಚಿಂತನೆ ಸಹ ಮಾಡುವಂಥದ್ದು ಸಹ ಇರ್ತದೆ ಯಾರು ಕರ್ಕಾಟಕ ರಾಶಿಯಲ್ಲಿ ಜನನ ಮಾಡಿರೋ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಂದರೆ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಈಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಮಂಗಳವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವರು ಯಥಾಚಿತ್ತು ಒಂದು ತಿಂಗಳಗಳ ಕಾಲ ನೋಡಿ, ಯಾವಾಗಲೂ ತಿಳ್ಕೊಂಬಿಡಿ, ರವಿ 30 ದಿನಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಆ ಕಾರಣದಿಂದ ಏನಾಗಿದೆ, ಸ್ವಾತಿ ನಕ್ಷತ್ರದಲ್ಲಿ ರವಿ ಸಂಚಾರ ಮಾಡಬೇಕು. ಏನು ಹೇಳ್ತದೆ ಶಾಸ್ತ್ರ ಅಂದರೆ, ಇಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಿಚಾರದಲ್ಲೂ ನಿಮಗೆ ಯಶಸ್ಸಿನ ಹಾದಿ ಖಂಡಿತ ಕಾಣುತ್ತೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ. ದ್ವಿತೀಯ ಸ್ಥಾನದಲ್ಲಿ ಯಾವಾಗ ಶುಕ್ರನೊಟ್ಟಿಗೆ ಕೇತು ಸ್ಥಿತನಾಗಿರ್ತಾನೆ. ಶುಕ್ರ ಅಂದರೆ ಹಣ ಅಂತ ಹೇಳ್ತೀವಿ, ಕೇತು ಅಂದರೆ ಮೋಕ್ಷ ಅಂತ ಹೇಳ್ತೀವಿ. ಯಾವಾಗ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯಾರಿಗೋ ಕೊಡಬೇಕು ಅಂದರೆ, ಅವ್ರು ಕೊಡಬೇಕಲ್ಲ, ಸಾಲ ಕೇಳಿದರೆ ಕೊಟ್ಬಿಡ್ತೀರಾ, ಆಮೇಲೆ ಅವ್ರ ಫೋನೇ ಎತ್ತುತ್ತಾ ಇರಲ್ಲ, ಇದನ್ನು ಯೋಚಿಸಿ. ಯಾರಿಗಾದರೂ ಹಣಕಾಸು ಕೊಡಬೇಕಂತ ಸ್ವಲ್ಪ ಯೋಚನೆ ಮಾಡಿ. ನೀವು ಈಸ್ಕೋಬೇಕಾದರೂ ಸರಿ, ಯಾವುದಾದ್ರು ಅಗ್ರಿಮೆಂಟ್ ಸೈನ್ ಮಾಡಬೇಕು, ಆವಾಗಲೂ ಸಹ ಯೋಚಿಸಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಒಂದು ಕೆಲಸ ಕಾರ್ಯಗಳು, ಹೊಸ ಹೊಸ ಪ್ರಾಜೆಕ್ಟ್ ಆಗಿರ್ಬೋದು, ಇಂಥದ್ರಲ್ಲೆಲ್ಲ ನೀವು ಸಮಾಧಾನವಾದಂಥ ವಾರವನ್ನು ಖಂಡಿತ ಕಾಣ್ಬೋದು. ಮಾಡಬೇಕಾಗಿರುವಂತಹ ಪರಿಹಾರವೇನು, ಆ ಪಾರ್ವತಿ ಪರಮೇಶ್ವರ ಅಥವಾ ಈಶ್ವರನ ಒಂದು ಸ್ಮರಣೆ ಮಾಡಿ ಖಂಡಿತವಾಗಲೂ ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಆರೋಗ್ಯವಾಗಿರ್ತದೆ. ನಿಮಗೆ ಭಾನುವಾರ ಹಾಗೂ ಗುರುವಾರ ಸೋಮವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯಲ್ಲಿ ಜನನಗರು ಸ್ವಲ್ಪ ಚಿತ್ತ ಚಂಚಲ, ಮನಸ್ಸು ಚಂಚಲವಾಗುವಂತಹ ವಾರ. ಯಾಕೋ ಇದ್ದಿದ್ದ ಕಡೆ ಇರೋಕ್ಕಾಗ್ತಾಯಿಲ್ಲ, ಒಂದು ರೀತಿಯಾದಂಥ ಗಿಲಿಬಿಲಿಯ ವಾತಾವರಣ, ಕುಟುಂಬದಲ್ಲಿ ಸ್ವಲ್ಪ ಮಾತಿನಿಂದ ಘರ್ಷಣೆ ಆಗುವಂಥ ವಾರಗಳಾಗಿರ್ತದೆ. ಊಟೋಪಚಾರಗಳು ಅಷ್ಟೇ, ಏನೇನೋ ತಿಂದ್ಬಿಡೋದು, ಒಂದು ರೀತಿಯಾದಂಥ ಗ್ಯಾಸ್ಟ್ರೈಟಿಸ್ ಮಾಡ್ಕೊಳ್ಳೋವಂಥದ್ದು ಅಥವಾ ಏನೋ ಒಂದು ರೀತಿಯಾದಂಥ ಆರೋಗ್ಯದಲ್ಲಿ ಸಹ ವ್ಯತ್ಯಾಸಗಳು ಸಹ ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಚಲನೆ ಆಗುವಂಥದ್ದು, ಆದರೆ ಒಂದು ಎರಡು ದಿವಸದ ನಂತರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಹೆಚ್ಚಸ್ಸನ್ನು ಕಾಣ್ತೀರ. ಅಂದರೆ ಇದೇ ವಾರದಲ್ಲಿ ಪ್ರಮುಖವಾಗಿ ನಾವು ಭಾನುವಾರ ಸೋಮವಾರ ಮಂಗಳವಾರ ಈ ರೀತಿ ತಗೊತೀವಲ್ಲ, ಬುಧವಾರದಿಂದ ಸ್ವಲ್ಪ ಏಳಿಗೆಯ ಆದಿಯನ್ನು ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ನೀವು ಮಾಡಬೇಕಾಗಿರುವಂತಹ ಪ್ರಮುಖವಾದಂತಹ ಪರಿಹಾರ ಏನು ಅಂದರೆ, ವಿನಾಯಕನ ಸ್ಮರಣೆ ಮಾಡಿ ಜೊತೆಗೆ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಗುರುವಾರ ಹಾಗೂ ಶುಕ್ರವಾರ ಶುಭ ವಾರಗಳಾಗಿರ್ತವೆ.
ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನಾಗಿರೋರು ಸ್ವಲ್ಪ ಸಮಾಧಾನ ಅಂದರೆ ಎಲ್ಲೋ ಒಂದು ಸಣ್ಣ ಪುಟ್ಟ ಬೆಳಕು ಕಾಣ್ತಾ ಇದೆ, ನಾನು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣ್ತಾ ಇದ್ದೀವಿ ಅನ್ನೋ ಒಂದು ವಾರವಾಗಿರ್ತದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣ ಕಾಣುತ್ತೆ. ಪ್ರಮುಖವಾಗಿ ಕೆಮ್ಮಿಗೆ ಸಂಬಂಧಪಟ್ಟಿರುವಂಥದ್ದು, ಗಂಟಲಿಗೆ ಸಂಬಂಧಪಟ್ಟಿರುವಂಥದ್ದು, ಕಫ ಕಟ್ಟುವಂಥದ್ದು, ಈ ರೀತಿಯಾದಂಥ ವಾತಾವರಣ ಖಂಡಿತವಾಗಲೂ ಕಾಣುವಂಥ ಸಾಧ್ಯತೆ ಇರ್ತದೆ. ಹಾಗಂದ್ಬಿಟ್ಟು ನೀವು ಚಿಂತೆ ಮಾಡುವಂಥದ್ದೇನಿಲ್ಲ, ಅದಕ್ಕೆ ಏನೇನು ಪರಿಹಾರಗಳು ಮಾಡ್ಕೋಬೇಕೋ, ಮೊದಲೇ ಬಿಸಿನೀರು ತೊಗೊಳ್ಕೊಳ್ಳುವಂಥದ್ದು, ಸಣ್ಣ ಪುಟ್ಟ ಕಷಾಯಗಳು ಕುಡಿಯುವಂಥದ್ದು, ಈ ರೀತಿ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ನೀವು ಬೇಗ ನೇಚರ್ಗೆ ಅಂದರೆ ಪ್ರಕೃತಿಗೆ ಎಕ್ಸ್ಪೋಸ್ ಆಗೋ ಕಾರಣದಿಂದ ಆ ಒಂದು ಕೆಮ್ಮು ಈ ರೀತಿಯಂಥ ಸಮಸ್ಯೆ ಅನುಭವಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಕುಟುಂಬದಲ್ಲಿ ಸಮಾಧಾನವಾದಂಥ ವಾರವನ್ನು ಕಾಣ್ತೀರ. ಲಘು ದೂರ ಪ್ರಯಾಣದಿಂದ ನಿಮಗೆ ಏನೋ ಒಂದು ರೀತಿಯಂಥ ಲವಲವಿಕೆ ವಾತಾವರಣ ಸಹ ಕಾಣುತ್ತೆ. ದೇವ ದರ್ಶನವನ್ನು ಮಾಡುವಂಥ ವಾರವಾಗಿರ್ತದೆ. ಒಂದು ರೀತಿಯಂಥ ಖುಷಿಕರವಾದಂಥ ವಾರವನ್ನು ನೀವು ಖಂಡಿತ ಕಾಣ್ಬೋದು. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂದರೆ, ಸಾಕ್ಷಾತ್ ಆ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಆ ಮಹಾಲಕ್ಷ್ಮಿ ನಿಮಗೆ ಎಲ್ಲ ರೀತಿಯಾದಂತಹ ಅನುಕೂಲ ಮಾಡಿಕೊಡ್ತಾರೆ. ನಿಮಗೆ ಶುಕ್ರವಾರ ಹಾಗೂ ಗುರುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನಾಗಿರೋರು ನಿದ್ರಾಹೀನತೆ, ಏನೋ ಒಂದು ರೀತಿಯಾದಂಥ ಡ್ರೌಸಿನೆಸ್ ಕಾಣಿಸುವಂಥದ್ದು, ಆವಾಗವಾಗ ಏನೋ ಒಂದು ರೀತಿಯ ಬಾಡಿಲಿ ವ್ಯತ್ಯಾಸ ಕಾಣುವಂಥದ್ದು, ಮೈಕೈ ನೋವಾಗುವಂಥದ್ದು, ಈ ಥರ ಸಣ್ಣ ಪುಟ್ಟ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಲಾಭಸ್ಥಾನದಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಪಂಚಮ ಸ್ಥಾನದಲ್ಲಿ ರಾಹು ಕೂತ್ಕೊಂಡಿದ್ದಾನೆ, ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರ್ತದೆ. ಅದೊಂದು ಹೊರತುಪಡಿಸಿ ಮಿಕ್ಕೆಲ್ಲ ವಿಚಾರದಲ್ಲೂ ಖಂಡಿತವಾಗಲೂ ಶುಭ ಫಲಗಳನ್ನು ಕಾಣ್ತೀರಾ. ಹೊಸ ವಿಚಾರಕ್ಕೇನಾದರೂ ಯೋಜನೆಗಳಿದ್ದರೆ ಖಂಡಿತ ಅದು ಸಹ ನಿಮಗೆ ಯಶಸ್ಸಿನಾದಿ ಖಂಡಿತ ಕಾಣುತ್ತೆ. ನೀವು ಮಾಡಬೇಕಾಗಿರೋಂತಹ ಪರಿಹಾರಗಳು ಏನು ಅಂತ ಬಂದರೆ, ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಸೂರ್ಯನಾರಾಯಣನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ ಹಾಗೂ ಭಾನುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿಯಾದಂತಹ ವಾರ, ಲವಲವಿಕೆಯಿಂದ ಕೂಡಿರುವಂಥ ವಾರ. ಏನೋ ಅಂದ್ಕೊಂಡಿದ್ದೀವಿ ಆ ಕೆಲಸ ಸಕ್ಸಸ್ ಆಗಿದೆ, ಎಲ್ಲೋ ಹೋಗಬೇಕಾಗಿತ್ತು, ಆ ಹೋದ ಕಡೆ ನಾವೇನೋ ಲಾಸ್ ಅಂತ ಹೋಗಿರ್ತೀವಿ, ಇದ್ದಕ್ಕಿದ್ದಂಗೆ ಲಾಭ ಸಹ ಕಾಣುವಂಥ ವಾರವಾಗಿರ್ತದೆ. ಭೂಮಿ ವಿಚಾರ ಆಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಒಂದು ರೀತಿಯಂಥ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ವಾರವಾಗಿರ್ತದೆ. ಆದರೆ ಮನಸ್ಸಿನ ಕಾರಕನಾದಂತಹ ಚಂದ್ರ ಸ್ವಲ್ಪ ನೀಚರವಿಗೆ ಸಂಬಂಧಪಟ್ಟ ಕಾರಣದಿಂದ ಮನಸ್ಸಿನಲ್ಲಿ ಗೊಂದಲ, ಆಂಗ್ಸೈಟಿಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಅದು ಕೃತಕವಾದಂತಹ ಒಂದು ಕಲ್ಪನೆಗಳು, ನಿಮಗೆ ನೀವೇ ಅಸ್ಯೂಮ್ ಮಾಡ್ಕೊಳ್ಳೋಂಥದ್ದು, ಹಂಗಾಗ್ಬಿಡುತ್ತಾ ಹಿಂಗಾಗ್ಬಿಡುತ್ತಾ ಅದಾಗುತ್ತಿದೆ, ಅದೇನೂ ಬೇಡ. ಮನಸ್ಸು ಏಕಚಿತ್ತದಿಂದ ನೀವು ಏನು ಕೆಲಸ ಮಾಡ್ತಿರೋ ಖಂಡಿತ ಈ ವಾರ ಅದ್ಭುತವಾಗಿ ನೀವು ನಿರೀಕ್ಷಿಸ್ಬೋದು. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂದರೆ, ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ, ಜೊತೆಗೆ ಗುರುಗಳ ಒಂದು ಸ್ಮರಣೆ ಮಾಡಿ. ನೀವು ದೇವಸ್ಥಾನಗಳಿಗೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಕೂತಲ್ಲೇ ದೇವರ ಸ್ಮರಣೆ ಮಾಡಿ, ಖಂಡಿತ ಆ ದೇವರು ನಿಮಗೆ ಅನುಗ್ರಹ ಮಾಡ್ತಾರೆ. ಜೊತೆಗೆ ಗುರುವಾರ ಹಾಗೂ ಶುಕ್ರವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಸಮಾಧಾನವಾದಂತಹ ದಿನ, ಪರವಾಗಿಲ್ಲ, ಏನೋ ಒಂದು ರೀತಿಯಾದಂಥ ಬೆಳಕಿನ ಆದಿ ಕಾಣ್ತಾ ಇದ್ದೀವಿ. ಊಟ ಉಪಚಾರಗಳಲ್ಲಿ ಒಳ್ಳೆಯ ಒಂದು ಬೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ಫ್ರೆಂಡ್ಸು ಅಥವಾ ನೆಂಟರಿಷ್ಟರ ಮನೆಗೆ ಹೋಗುವಂಥದ್ದು, ಅವರ ಜೊತೆಗೆ ಕುಳಿತುಕೊಂಡು ಸಾಕಷ್ಟು ಕಾಲವನ್ನು ಹರಣ ಮಾಡುವಂಥದ್ದಾಗಿರ್ಬೋದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಒಂದು ರೀತಿಯಾದಂಥ ಸಮಾಧಾನವಾದಂತಹ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಇನ್ನು ಮೂರನೇ ವ್ಯಕ್ತಿಗಳು, ಪ್ರಮುಖವಾಗಿ ಮೂರನೇ ವ್ಯಕ್ತಿಗಳಿಂದ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ತಂದು ಕೊಡ್ತಾರೆ, ಇದು ಮಾಡೋಕ್ಕಾಗುತ್ತಾ, ಇದರಿಂದ ನನಗೂ ಒಂದು ಸ್ವಲ್ಪ ಹಣಕಾಸು ಬರುತ್ತೆ, ನಿಮಗೂ ಹಣಕಾಸು ಬರುತ್ತೆ ಅಂತ ಹೇಳ್ತಾರೆ. ಅಂಥ ವಿಚಾರದಲ್ಲೂ ನೀವು ಏಳಿಗೆಯನ್ನು ಕಾಣುವಂಥದ್ದು. ಸಹೋದರರು ಸಹೋದ್ಯೋಗಗಳಿಂದ ಒಂದು ರೀತಿಯಂಥ ಸಮಾಧಾನವಾದಂಥ ವಾರವನ್ನು ಕಾಣುತ್ತೀರ. ಎಲ್ಲ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಶುಭ ಫಲಗಳನ್ನು ಈ ವಾರದಲ್ಲಿ ನಿರೀಕ್ಷಿಸ್ಬೋದು. ನೀವು ಮಾಡಬೇಕಾಗಿರೋಂಥ ಪರಿಹಾರ ಏನು ಅಂತ ಬಂದಾಗ, ನೀವು ಈಶ್ವರನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಪರಮೇಶ್ವರ ನಿಮಗೆಲ್ಲ ರೀತಿಯ ಅನುಕೂಲ ಮಾಡಿಕೊಡ್ತಾರೆ. ಶನಿವಾರ ಹಾಗೂ ಸೋಮವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಎಲ್ಲ ವಿಚಾರದಲ್ಲೂ ಯಶಸ್ಸು. ಆದರೆ ಒಂದು ಪ್ರಮುಖವಾಗಿ ನೋಡಿ, ಹಣಕಾಸಿನ ವಿಚಾರದಲ್ಲಿ ಅಲರ್ಟ್ ಆಗಿರಬೇಕು ಕುಂಭರಾಶಿಯವರು. ಯಾಕೆ ಅಲರ್ಟ್ ಆಗಿರಬೇಕು ಅಂದರೆ, ಯಾರಿಗೋ ಕೊಟ್ಟಿರ್ತೀರಾ,
ಅದು ವಾಪಸ್ಸು ನೀವು ಕೇಳಲ್ಲ ಅವರು ಕೊಡಲ್ಲ, ಸೈಲೆಂಟ್ ಆಗಿಬಿಟ್ಟಿರ್ತಾರೆ. ನಿನಗೆ ನೆನಪಾಗುತ್ತೆ, ಆಮೇಲೆ ಹೋಗಿ ಕೇಳೋಕ್ಕೆ ಹೋದರೆ ಅದು ಕೊಟ್ಟಿಲ್ಲ ಅನ್ನೋದು ಈ ರೀತಿಯಾದಂಥದ್ದು. ಮತ್ತು ಯಾರಿಗಾದರೂ ಒಡವೆ ವಿಚಾರಗಳು ಏನಾದರೂ ಕೊಡೋವಂಥದ್ದು, ಒಂದು ಎರಡು ದಿವಸ ಯಾವುದೋ ಫಂಕ್ಷನ್ಗೆ ಹಾಕ್ಕೊತೀವಿ ಅಂಥ ವಿಚಾರದ ಸ್ವಲ್ಪ ಯೋಚಿಸಿ. ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗುವಂಥದ್ದು. ಇನ್ನು ಕುಟುಂಬದಲ್ಲೂ ಸಹ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆ, ಯಾಕಂದರೆ ದ್ವಿತೀಯ ಸ್ಥಾನ ನಾನು ಹೇಳಿದ್ನಲ್ಲ, ದ್ವಿತೀಯ ಸ್ಥಾನದ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆ ಆಗುವಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ, ಆರೋಗ್ಯದಲ್ಲಿ ತುಂಬ ಒಳ್ಳೆಯ ಒಂದು ಆರೋಗ್ಯವನ್ನು ಈ ವಾರ ನೀವು ಖಂಡಿತ ಕಾಣಬಹುದು. ಏನು ನೀವು ಮಾಡಬೇಕು ಅಂದರೆ, ಅಭ್ಯಂಜನ ಸ್ಥಾನ ತುಂಬ ಒಳ್ಳೆಯದು, ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ. ಈ ದೀಪಾವಳಿ ಹಬ್ಬಕ್ಕೆ ಯಾರೆಲ್ಲ ಎಣ್ಣೆ ಅಭ್ಯಂಜನ ಸ್ನಾನವನ್ನು ಮಾಡ್ತಾರೋ ಅವರು ಆರೋಗ್ಯದಲ್ಲಿ ವೃದ್ಧಿ ಅಂತ ಹೇಳ್ತದೆ, ಶಾಸ್ತ್ರದಲ್ಲೂ ಹೇಳ್ತದೆ, ಜೊತೆಗೆ ವೈಜ್ಞಾನಿಕವೂ ಸಹ ಇದು ಪುರಾವೆಯಾಗಿದೆ. ಜೊತೆಗೆ ನೀವು ಹನುಮಂತನ ಸ್ಮರಣೆ ಮಾಡಿ, ಕಾಲಭೈರವನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಮಂಗಳವಾರ ಶುಭವಾರವಾಗಿರ್ತದೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹೊಸ ಕೆಲಸಕ್ಕೆ ನಾನು ಚಾಲನೆ ಮಾಡಬೇಕು, ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ಸಕ್ಸಸ್ ಆಗುತ್ತೆ ನೋಡಿ, ನನಗೆ ಗೊತ್ತು ನಾನೇನು ಮಾಡಬೇಕು ಅನ್ನೋದು, ನಿಮ್ಮಲ್ಲಿ ನೀವೇ ದೊಡ್ಡ ದೊಡ್ಡದಾದಂತಹ ಯೋಜನೆಗಳನ್ನು ಹಾಕ್ಕೊತೀರಾ, ಅದು ಕೆಲವೊಂದು ಸರಿ ಸಕ್ಸಸ್ ಕಾಣುತ್ತೆ, ಕೆಲವೊಂದು ಸತಿ ಸಮಸ್ಯೆಗೂ ಒಳಗಾಗುತ್ತೆ. ಯಾಕೆಂದರೆ ಅಲ್ಲಿ ನಾನತ್ವ ಅನ್ನೋದು ಸಿಕ್ಕಿಬಿಡುತ್ತೆ. ಜೊತೆಗೆ ಕಲ್ಪನೆ ಬೇಡ, ಯಾಕೆಂದರೆ ರಾಹು ಅನ್ನೋನು ಏನು ಮಾಡ್ತಾನೆ, ಛಾಯೆ ಏನೋ ಒಂದು ಮನಸ್ಸಿನಲ್ಲಾಗಿರ್ಬೋದು ಅಥವಾ ದೇಹದಲ್ಲಾಗಿರ್ಬೋದು, ಏನೋ ಒಂದು ರೀತಿಯಾದಂಥ ಛಾಯೆ ಮೂಡ್ಕೊಂಡಿರ್ತದೆ. ಆ ಛಾಯೆಯಿಂದ ಏನಾಗುತ್ತೆ ಅಂದರೆ ನಿಮಗೆ ಅದಾಗೋಗುತ್ತೆ, ಇದಾಗೋಗುತ್ತೆ, ಹಂಗಾಗೋಗುತ್ತೆ, ಮತ್ತು ನೆಕ್ ಮೂಮೆಂಟ್ ತನಕ ಎಲ್ಲ ವಿಚಾರದಲ್ಲೂ ಕಾಯ್ಕೊಂಡಿರೋವಂಥದ್ದು. ಯಾವುದೋ ಒಂದು ಕೆಲಸ ಆಗಬೇಕು ಬಿಡಿ, ನಾಳೆ ನೋಡ್ಕೊಂಡ್ರಾಯಿತು, ಅದು ನಾಳೆ ಬೆಳಗ್ಗೆ 5 ಗಂಟೆಗೆ ಇರ್ತದೆ, ರಾತ್ರಿ 11 ಗಂಟೆ ತನಕ ಸುಮ್ಮನೆ ಇರ್ತೀರಾ, ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ಕೊಂಬಿಡ್ತೀರಾ. ಆ ಕಾರಣದಿಂದ ಏನೇ ಯೋಜನೆ ಮಾಡಿದ್ರೂ ಮುಖ್ಯವಾಗಿ ಯೋಚಿಸಿ ಯೋಜನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಸಾಂಸಾರಿಕ ವಿಚಾರದಲ್ಲಂತೂ ಅದ್ಭುತವಾದಂತಹ ವಾರವನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲೂ ಸಹ ಅದ್ಭುತವಾದಂತಹ ವಾರವನ್ನು ಕಾಣ್ತೀರಾ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹ ಸಮಾಧಾನವಾದಂಥ ವಾರ. ನೀವು ಮಾಡಬೇಕಾಗಿರೋಂತಹ ಪರಿಹಾರ ಏನು ಅಂತ ಬಂದರೆ, ನೀವು ಸಾಕ್ಷಾತ್ ಲಕ್ಷ್ಮೀನಾರಸಿಂಹ ಅಥವಾ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಸೋಮವಾರ, ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋಣ. ಆ ಮಹಾಲಕ್ಷ್ಮಿ ಎಲ್ಲರಿಗೂ ಎಲ್ಲ ರೀತಿಯಾದಂಥ ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಲಿ ಅಂತ ಬೇಡ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.